ಚಿಕ್ಕೋಡಿ ಜಿಲ್ಲೆಗಾಗಿ ನಾಯಕರು ಒಂದಾಗಿ ಎಂದು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಕೋಡ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಜಿಲ್ಲೆಯ ಜನಪ್ರತಿನಿಧಿಗಳು ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಅವಿರೋಧ ಆಯ್ಕೆಗೆ ಒಂದಾದಂತೆ ಚಿಕ್ಕೋಡಿ ಜಿಲ್ಲಾ ಮಾಡುವುದಕ್ಕೆ ನಾಯಕರು ಪಕ್ಷಾತೀತವಾಗಿ ಒಂದಾಗಬೇಕು ಎಂದು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಕೋಡ್ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಯಕರ ಒಗ್ಗಟ್ಟಿನಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲೇ ಮಾದರಿಯಾಗಿದೆ. ಇದೇ ರೀತಿ ನಾಯಕರು ಒಗ್ಗಟ್ಟಾಗಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಎಂದರು. ಚಿಕ್ಕೋಡಿ ಜಿಲ್ಲೆಯಾಗುವುದಕ್ಕೆ ಎಲ್ಲ ಅರ್ಹತೆ ಹೊಂದಿದೆ. ಜಿಲ್ಲೆಯ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಚಿಕ್ಕೋಡಿ ಜಿಲ್ಲೆಯಾಗುತ್ತಿಲ್ಲ ಎಂದು ಆರೋಪಿಸಿದರು. ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರು ಜಿಲ್ಲೆಯ 11 ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಸಮೀಕ್ಷೆ ಮಾಡಿಸುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಜಿಲ್ಲೆಯ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಎಂದರು. ಜಿಲ್ಲೆಯ ಸಚಿವರು ಗಡಿ ಜಿಲ್ಲೆಗೆ ಹೆಚ್ಚಿನ ಅನುದಾನ ತರಲು ಮುಂದಾಗಬೇಕು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಧಾರವಾಡ ಜಿಲ್ಲೆಗೆ ಅತಿ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಸಚಿವರು ಸಹ ಹೆಚ್ಚಿನ ಅನುದಾನ ತರುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಸರ್ಕಾರ ಉರುಳಿಸುವ ಉಳಿಸುವ ತಾಕತ್ತು ಹೊಂದಿರುವ ಜಿಲ್ಲೆಯ ಜನಪ್ರತಿನಿಧಿಗಳು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಒತ್ತಾಯಿಸಿದರು. ಚಿಕ್ಕೋಡಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಂಜೂರು ಮಾಡಲು ಪ್ರಯತ್ನಿಸಬೇಕು. ಚಿಕ್ಕೋಡಿ ಜಿಲ್ಲೆ ಮಾಡದಿದ್ದರೆ ಮುಂಬರುವ ದಿನಗಳಲ್ಲಿ ಸಚಿವರ ಮನೆ ಎದುರು ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಮೊದಲನೇದಾಗಿ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಬಾಲಸುತ್ತಿನ ಹೋರಾಟ ಯಾವ ಸರ್ಕಾರ ಬಂದರೂ ಇಲ್ಲಿವರೆಗೆ ಏನೂ ಆಗಿಲ್ಲ, ಅದು ಬೇಜಾರಾಗಿದೆ. ದಯಮಾಡಿ ಇವತ್ತಿನ ದಿವಸ ನಮ್ಮ ಈ ಸರ್ಕಾರದಾಗ ಈ ಎಲ್ಲ ಮುಖಂಡರಿಗೆ ವಿನಂತಿ. ಯಾಕೆ ವಿನಂತಿ ಅಂದರೆ ಈ ವಾರ ಪೇಪರ್ ನೋಡಿದ್ವಿ ನಾವು, ನಾವು ಜಿಲ್ಲಾ ಬಿ ಜೆ ಪಿ ಎಲ್ಲ ಮುಖಂಡರು ಒಕ್ಕಟ್ಟ ಭಾಳ ಸಂತೋಷ, ನಮಗೂ ಭಾಳ ಸಂತೋಷ ಆಗಿದೆ. ಒಕ್ಕಟ್ಟಾಗುತ್ತೆ, ಅದು ಒಕ್ಕಟ್ಟಾಗಿದ್ದೀರಿ ಒಳ್ಳೆಯ ಕೆಲಸ ಮಾಡಿ, ಒಕ್ಕಟ್ಟಾಗಿದ್ದೀರಿ ಚಿಕ್ಕೋಡಿ ಜಿಲ್ಲಾ ಮಾಡಿ, ಒಕ್ಕಟ್ಟಾಗಿದ್ದೀರಿ ಚಿಕ್ಕೋಡಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ, ಒಕ್ಕಟ್ಟಾಗಿದ್ದೀರಿ ಮೆಡಿಕಲ್ ಕಾಲೇಜ್ ಮಾಡಿ, ಒಕ್ಕಟ್ಟಾದ್ರೆ ಭಾಳ ಸಂತೋಷ ಐತಿ. ಈ ಒಕ್ಕಟ್ಟು ಹಂಗೆ ಕಾಕೊಳ್ರಿ, ಇಲ್ಲಿ ನಮ್ಮ ಚಿಕ್ಕೋಡಿಗೆ ಎಲ್ಲ ದೃಷ್ಟಿಯಿಂದ ಡೆವಲಪ್ಮೆಂಟ್ಗೆ ಅನುಕೂಲ ಮಾಡಿ, ಎಜುಕೇಷನ್ನ ಇರಿಗೇಷನ್ನ ಇಂಡಸ್ಟ್ರಿಯೆಲ್ಲ ಇವೆಲ್ಲ ಡೆವಲಪ್ಮೆಂಟ್ ಆಗತಕ್ಕಂಥದ್ದು ನೀವು ಭಾಳ ಗಮನ ಹರಿಸ್ಬೇಕು, ನಿಮ್ಮಲ್ಲೇ ವಿನಂತಿಯಿಂದ ನಾವು ಕೇಳ್ಕೊಳ್ತೀವಿ. ಮತ್ತೊಂದು ರಮೇಶ್ ಜಾರಕಿಹೊಳಿ ಇವತ್ತು ಹೊಸ ಒಂದು ಕ್ರಾಂತಿ ಬಗೆಹರಿದು ಅನ್ಸ್ಕೊತಕ್ಕಂಥ 11 ಯಾವ ನೀರಾವರಿಗಳನ್ನು ಏಕಕಾಲಕ್ಕೆ ಸರ್ವೆ ಮಾಡಕ್ಕೆ ಹಚ್ಚಿದ ಸಾಧಾರಣವೆಲ್ಲ ಮೂರ ಒಂದು 2 ಲಕ್ಷ ನೀರಾವರಿ ಆಗೈತಿ. ಬೆಳಗಾವಿ ಜಿಲ್ಲೆ ನೀರಾವರಿ ಇವತ್ತಿನ ಕರ್ನಾಟಕ ಸ್ಟೇಟ್ನಾಗ ಎಲ್ಲಿಯೂ ಇರಲಿಕ್ಕಿಲ್ಲ ಅಂತ ಕ್ರಾಂತಿಕಾರಕ ಹೆಜ್ಜೆ ಇವತ್ತಿನ ದಿವಸ ಅದನ್ನು ಇಟ್ಟದ. ಅದನ್ನು ಬೇಗ ಜರೂರು ಮುಗಿಸ್ಬೇಕು, ಬೆಳಗಾವಿ ಜಿಲ್ಲೆ ಬಗೆಹರಿದು ಅನ್ಸ್ಕೊಬೇಕು. ಅದೇ ರೀತಿ ಮಾತು ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಮಾಡ್ತಾರೆ ಅಂತ ತಿಳ್ಕೊಂಡೆ. ಅತಿ ಜರೂರ ಚಿಕ್ಕೋಡಿ ಜಿಲ್ಲಾ ಮಾಡಿ ಜನರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮತ್ತೊಂದು ವಿನಂತಿ ಮಾಡ್ಕೊಳ್ತೇನೆ. ನೋಡ್ರಿ, ದೇಶ ಮೋದಿ ದೇಶದ ಕಡೆ ಎಷ್ಟು ಗಮನ ಹರಿಸಿದ, ಬಾರ್ಡರ್ ಮೇಲೆ ಎಷ್ಟು ಗಮನ ಹರಿಸಿದ, ಯಾರು ಮಾಡ್ತಿಲ್ಲ ಚೈನಾ ಪಾಕಿಸ್ತಾನ. ಇವತ್ತಿನ ದಿವಸ ನೋಡಿ ಜಮ್ಮು ಕಾಶ್ಮೀರ 370 35 ನೋಡಿ ಅವ್ರು ತಲಾಖ ಎಲ್ಲ ಕಡೆ ಇವತ್ತಿನ ದಿವಸ ದೇಶದ ಸಲ ಚಿಂತನೆ ಮಾಡ್ತಕ್ಕಂಥವ್ ಯಾರಿದ್ರೆ ಒಬ್ಬ ಮೋದಿ ಇದ ರಾಜ್ಯವಾಗಿ ಇವತ್ತಿನ ದಿವಸ ಯಾರೇ ಒಬ್ಬ ಬಲಾಢ್ಯ ಇವತ್ತು ಬ್ಲಡ್ಡು ಆಪರೇಷನ್ ಕಮಲು ಕೊರಾನು ಇಂಥದ್ರಾಗ ಮ್ಯಾಗಿನವ್ರ ಸಹಕಾರ ಇಲ್ಲ ಇಲ್ಲವ್ರ ಸಹಕಾರ ಇಲ್ಲ ಹಂಗೆ ಚಕೋತಂಡ್ರೆ ಈ ನಾಯಕತ್ವ ನಾವು ಮೆಚ್ಚಬೇಕು. ಯಡಿಯೂರಪ್ಪ ನಾಯಕತ್ವ ಮೆಚ್ಚಬೇಕು, ಯಡಿಯೂರಪ್ಪ ಕಂಟಿನ್ಯೂ ಮುಖ್ಯಮಂತ್ರಿ ಇರಬೇಕು, ಮುಂದೆ ಯಡಿಯೂರಪ್ಪ ಮುಖಂಡದಾಗ ಆಗಬೇಕು. ದೇಶದಾಗ ಮುಂದಿನ ರಾಜ್ಯ ಯಡಿಯೂರಪ್ಪನ ಆ ರೀತಿ ನೀವು ಅಷ್ಟೇ ಇದ್ದರೆ ಉಪಯೋಗಲ್ಲ. ಇಲ್ಲೂ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಆದಂಗೆ ನಮ್ಮ ಬೆಳಗಾವಿ ಜಿಲ್ಲೆಗೂ ನೀವು ಆಗ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಮಾಡಿ. ಪಕ್ಷ ರೈತವಾಗಿ ಮಾತಾಡ್ತಾನೆ ನಾನು. ಒಂದು ಕಾಲ ಪ್ರಕಾಶ್ ಚುಕ್ಕೇರಿ ಬೆಳಗಾವಿ ಬಿಮ್ಸ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್, ಅದು ಬಿಮ್ಸ್ ಆಗ್ತದೆ. ಆವತ್ತಿನ ದಿವಸ ಅದನ್ನು ಚಿಕ್ಕೋಡಿ ಮಾಡಿದರೆ ಸಿಮ್ಸ್ ಆಗ್ತದೆ, ಎಲ್ಲ ಜನರಿಗೆ ಅನುಕೂಲ ಆಗ್ತದೆ. ಹಾಗೆ ತಪ್ಪೈತೆ ತಪ್ಪಿರು ತಪ್ಪಲಿ ಇನ್ನೇ ಇವತ್ತಿನ ಚಿಕ್ಕೋಡಿಗೆ ಒಂದು ಮೆಡಿಕಲ್ ಕಾಲೇಜ 500 ಬೆಡ್ ಹಾಸ್ಪಿಟಲ ಇಂಥವೆಲ್ಲ ಮಾಡಿ ಇವತ್ತು ಹೊಸ ಕ್ರಾಂತಿಗೆ ನಂದಿ ಹಾಡಬೇಕು. ನೀವು ಹೆಂಗೆ ಮಾಡಿದ್ರೆ ಮುಂದಿನ ಚುನಾವಣೆಗಳ ಭವಿಷ್ಯ ನೀವು ಬೇಕಾದಷ್ಟು ಒಕ್ಕಟ್ಟಾದ್ರೂ ಸಹಿತ ಜನ ಭಾಳ ರೊಚ್ಚಿಗೆಳ್ತಾರೆ, ಮತ್ತು ಜನ ಭಾಳ ಅಲರ್ಟ್ ಆಗಿದ್ದಾರೆ, ಜನ ಭಾಳ ಜಾಗೃತ ಆಗಿದ್ದಾರೆ. ಈಗ ಎಲ್ಲರೂ ಇವತ್ತು ತಿಳ್ಕೊತಕ್ಕಂಥ ಶಕ್ತಿ ಜನರಲ್ಲಿ ಬಂದೈತಿ. ಅದಕ್ಕೆ ದಯಮಾಡಿ ಈಗಿನ ಕೆಲವಾರು ದಿವಸದೊಳಗೆ ಇವನ್ನೆಲ್ಲ ಈ ಭಾಗಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತದೆ ಕಳಕಳಿಯಿಂದ ನಿಮ್ಮೆಲ್ಲ ನಾವು ಕೇಳ್ಕೊಳ್ತೀವಿ ಸರ್. ಯಾವ ಕಾರಣಕ್ಕೆ ಅಂದರೆ
ಹಳೆ ಮೈಸೂರು ರಾಜಕಾರಣ ಬರೀ ಒಕ್ಕಲಿಗರ ಬೇಡ ಅಂತ ಇರ್ತದೆ ಯಾರದೇ ಅಲ್ಲ ಇವು ಒಕ್ಕಲಿಗರ ಬೇಡ ನಾನಾ ಜೋಡಿ ಎತ್ತುವ ಕುಮಾರಸ್ವಾಮಿ ಅವನು ಬಿಡಿ ಅಂದ್ರೆ ಯಾವಾಗ ಆ ಒಕ್ಕಲಿಗರು ನಾವು ಒಂದಾಗಿ ರಾಜಕಾರಣ ಮಾಡಬೇಕು ಒಂದಾಗಿ ಮುಖ್ಯಮಂತ್ರಿ ಆಗಬೇಕಂತ ಒಳ ಕುತಂತ್ರ ಮಾಡ್ತಾರೆ ಅವರು ಅದಕ್ಕೆ ನಾವು ಒಪ್ಪುದಿಲ್ಲ ಅದು ರಾಜ್ಯದ ಜನತೆಗೆ ಅಲ್ಲ ಒಂದು ಸಿದ್ದರಾಮಯ್ಯ ಒಂದು ಸ್ವಲ್ಪ ಸಾಮಾನ್ಯ ಜನರ ಸಲುವಾಗಿ ಒಂದು ಸ್ವಲ್ಪ ಸಾಮಾಜಿಕ ಕಲ್ಕರ ಸಲುವಾಗಿ ಸಾಮಾಜಿಕ ನ್ಯಾಯ ಸಲುವಾಗಿ ಒಂದು ಸ್ವಲ್ಪ ಕೂಟ್ರೋಳ ಮೇಲೆ ಅವ್ನು ಕಾಣಿಸಲು ಇವೇನು ಹರಿಚಂದ್ರ ಸಲುವಲ್ಲ ನಾಯಕತ್ವ ಸಿದ್ದರಾಮಯ್ಯ ಅವ್ನು ಹೆಂಗೆ ಇರೋಲ್ಲ ರಾಜ ದೇಶ ಮುಗಿದ ಇದ್ದಕ್ಕಿದ್ದು ಮಾತಾಡ್ಬೇಕು ಪಾರ್ಟಿ ಹೇಳಿ ಮಾತಾಡಿದ್ರ ಮತ್ತೆ ಈ ಪ್ರೆಸೆಂಟ್ ಪೊಸಿಷನ್ ಯಡಿಯೂರಪ್ಪ ಬೆಳಗಾವಿ ಈ ಸದ್ಯ ಪ್ರೆಸೆಂಟ್ ಯಾರಿಲ್ಲ ಅದಕ್ಕೆ ಬೆಳಗಾವಿದಾಗ ಇವತ್ತು ನೀರಾವರಿ ಹನ್ನೊಂದೆಲ್ಲ ಮಾಡ್ರೆ ಜಿಲ್ಲಾ ಮಾಡ್ರೆ ರವೀಂದ್ರ ಜಾರಕಿಹೊಳಿ ಹೋಗ ಬೆಳಗಾವಿದಾಗ ಇವನು ಮಾಡ್ರೆ ಅವನೇ ಜಿಲ್ಲಾ ಹೋರಾಟ ಸಮಿತಿ ಯಾಕೋ ಕೆಲವು ಆಗಿದ್ದ ಜನ ಕಾಂಗ್ರೆಸ್ ಇದ್ದಾಗ ಯಾಕೆ ಹೋರಾಟ ಅಂದ್ರೆ ಅವ್ರ ಜೊತೆ ಏನು ಕೊರೋನ ಬಂದಿತ್ತು ಕೊರೋನ ಸಲ ನಾವು ಪೆಂಡಿಂಗ್ ಇಟ್ಟಿದ್ದೆವು ಇದು ಜನ ಮಾತಾಡ್ತಾರೆ ಮಾತಾಡ್ರೆ ನೆಟ್ಟಿಲ್ಲ ಮತ್ತೆ ಇವತ್ತಿನ ದಿವಸ ಅದನ್ನ ಹೇಳೋದು ನಮ್ಗೆ ಗರ್ಜುಲ್ ಆಯ್ತು ಅವ್ರುಗಳು ಹಂದಾಕ ಇದ್ದಿದ್ರೆ ಈ ಹೇಳಕ್ ಇದೆ ಒಂದ್ ಮಗ ಅದ್ರ ನಿವತ್ತು ಹೋಗ್ಬೇಕು ಅಲ್ರಿ ಮಾತ್ ಕೊಟ್ಟವರು ಬಿಜೆಪಿ ಅವರು ಅವರು ಮಾಡಲಿಲ್ಲ ಮತ್ತೀಗ ಮಾಡ್ತಾರ ಯಾವ ಭರವಸೆ ಅದಕ್ಕೆ ಈಗ ಮತ್ತೊಮ್ಮೆ ಈಗ ಮಾಡಲಿ ಕೊಡೋದಿಲ್ಲ ಅಣ್ಣ ಮುಂದಿನ ಚುನಾವಣೆ ನಿಮ್ ಜನ ಬುದ್ಧಿ ಕಲಿಸ್ ಅಂತ ಹೇಳಲ್ಲ ನೀ ಅದನ್ನ ಯಾವತ್ತು ಪತ್ರಿಕೆ ಹೇಳಕಲ್ಲ ಅಣ್ಣ ಪತ್ರಿಕೆಗಳಲ್ಲಿ ನಾವೇನ್ ಪಾರ್ಟಿ ಕಟ್ ಮಾತಾಡಲ್ಲ ಪಾರ್ಟಿ ಕಟ್ ಮಾತಾಡೋದ್ರೆ ಸಭಾ ಸಂದಿದ್ದು ನಮ್ಮ ಈಗ ನೀವು ಈಗ ಮಾಡಲೇ ಇಲ್ಲ ಅಂದ್ರೆ ಜನ ತೆಗ್ದಾ ಇದ್ರೆ ಮುಂದಿನ ಚುನಾವಣೆ ನಿಮ್ಗೆ ಬುದ್ಧಿ ಕಲಿಸ್ ಅಂತ ಜನ ಹೇಳಲ್ಲ ನೀವು ಏನ್ ಮಾಡೋದ್ರ ನಿಮ್ ಹೋರಾಟ ಚೆನ್ನಲ್ಲ ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಸಾಹಿತಿ ಎಸ್ ವೈ ಹಂಜಿ ತ್ಯಾಗರಾಜ್ ಕದಂ ಸುದ್ದಿಗೋಷ್ಠಿಯಲ್ಲಿದ್ದರು.